ಬಾಬರ್ ಸಮಾಧಿ ಗೌರವಿಸಿದ ಕಾಂಗ್ರೆಸ್ಸಿಗರೇ ಅಯೋಧ್ಯೆ ಶ್ರೀರಾಮನಿಗೆ ಅಗೌರವ ಯಾಕೆ ನಾನು ಶ್ರುತಿ ಶಂಕರ್ ವಿಶ್ಲೇಷಣೆ ಕೇಶವನಾಡಕರ್ಣಿ ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್ ಐನೂರು ವರ್ಷಗಳ ನಂತರ ಅಯೋಧ್ಯೆ ತನ್ನ ಜನ್ಮಭೂಮಿಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ ಜನವರಿ ಇಪ್ಪತ್ತೆರಡರ ಈ ಭವ್ಯ ದಿವ್ಯ ಕ್ಷಣಕ್ಕೆ ಸಾಕ್ಷಿಯಾಗಲು ದೇಶ ವಿದೇಶದ ಭಕ್ತರು ಕಾತ್ರರಾಗಿರುವಾಗ ಸೆಕ್ಯುಲರ್ ಮುಖವಾಡ ಧರಿಸಿರುವಂಥ ಕಾಂಗ್ರೆಸ್ ನಾಯಕರು ಪ್ರಾಣ ಪ್ರತಿಷ್ಠಾಪನೆ ಬಹಿಷ್ಕರಿಸಿದ್ದಾರೆ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬಿಡುವುದು ಅವರವರ ಧಾರ್ಮಿಕ ನಂಬಿಕೆಯ ವಿಷಯ ಇದು ಬಿಜೆಪಿ ಆರ್ ಎಸ್ ಎಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಶ್ರೀರಾಮನ ಕಾರ್ಯಕ್ರಮ ಬಹಿಷ್ಕರಿಸಿದ್ದೇವೆ ಅಂತ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಎಐಸಿಸಿ ಅಧ್ಯಕ್ಷ ಹಾಗೂ ನಮ್ಮವರೇ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಜಂಟಿಯಾಗಿ ಪತ್ರವನ್ನು ಬರೆದಿದ್ದಾರೆ ಭಾರತೀಯರ ಆರಾಧ್ಯ ದೈವನಾಗಿರುವ ಶ್ರೀರಾಮ ಕೇವಲ ಒಂದು ಧರ್ಮ ವರ್ಗಕ್ಕೆ ಸೇರಿದವನೇ ಆತ ಹಿಂದೂ ಧರ್ಮಕ್ಕೆ ಸೇರದವ ಎಂಬ ಕಾರಣಕ್ಕೆ ಅಯೋಧ್ಯೆ ಕಾರ್ಯಕ್ರಮ ಬಹಿಷ್ಕರಿಸ್ತಿದ್ದೀರಾ ಶ್ರೀರಾಮ ಕಾಲ್ಪನಿಕ ಶ್ರೀರಾಮ ಅಸ್ತಿತ್ವದಲ್ಲಿಯೇ ಇಲ್ಲ ಅಂತ ಲೇವಡಿ ಮಾಡ್ತಲೇ ಬಂದಿರುವ ಕಾಂಗ್ರೆಸ್ಸಿಗರಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಹೇಳಿ ರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಹಿಂದೂಗಳ ವಿರುದ್ಧ ಇದೇ ಕಾಂಗ್ರೆಸ್ನ ನಾಯಕ ಕಪಿಲ್ ಸಿಬ್ಬಲ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಮೂರು ದಶಕಗಳ ಕಾಲ ಹೋರಾಡ್ಲಿಲ್ವೇ ನಮ್ಮ ರಾಮ ಮಂದಿರವನ್ನ ಧ್ವಂಸ ಮಾಡಿ ಅಲ್ಲಿ ಮಸೀದಿ ಕಟ್ಟಿದ ಬಾಬರ್ ಹಾಗೂ ಆತನ ಸಂತತಿ ಮೇಲಿರುವಂತ ಪ್ರೀತಿ ಎಳ್ಳ ಕಾಳಿನಷ್ಟು ಶ್ರೀರಾಮನ ಮೇಲಿದ್ದಿದ್ರೆ ಈ ಕಾಂಗ್ರೆಸಿಗರು ಅಯೋಧ್ಯೆ ಕಾರ್ಯಕ್ರಮವನ್ನ ತಿರಸ್ಕರಿಸ್ತಿರ್ಲಿಲ್ಲ ಬಹಿಷ್ಕರಿಸ್ತಿರ್ಲಿಲ್ಲ ಯಾಕಂದ್ರೆ ಇವರು ರಾಮನ ಬದಲಾಗಿ ಬಾಬರ್ ಭಕ್ತರು ಅನ್ನೋದು ದೇಶಕ್ಕೆ ಗೊತ್ತು ಸ್ವಾತಂತ್ರ್ಯ ನಂತರದಿಂದ ಇಂದಿನವರೆಗೂ ಇಸ್ಲಾಂ ಕ್ರಿಶ್ಚಿಯನ್ ತುಷ್ಟೀಕರಣ ನೀತಿ ಅನುಸರಿಸುವುದು ನೆಹರು ಗಾಂಧಿ ಕುಟುಂಬದ ರಕ್ತದಲ್ಲಿಯೇ ಹರಿದು ಬಂದಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನೆಹರು ಚಾಚಾ ಅಫ್ಘಾನಿಸ್ತಾನದಲ್ಲಿರುವಂತ ಬಾಬರ್ ಗೋರಿ ದರ್ಶನ ಪಡೆದಿದ್ರೆ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಾಬರ್ ಗೋರಿಗೆ ಪುಷ್ಪ ನಮನ ಸಲ್ಲಿಸಿ ಬಂದಿದ್ರು ಇಂದಿರಾ ಗಾಂಧಿ ಕಾಬೂಲ್ನಲ್ಲಿರುವಂತಹ ಬಾಬರ್ ಸಮಾಧಿ ದರ್ಶನ ಪಡೆದ ವಿಷಯವನ್ನ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಅಂದು ವಿದೇಶಾಂಗ ಮಂತ್ರಿಯಾಗಿದ್ದ ಕರಣ್ ಸಿಂಗ್ ತಮ್ಮ ಪುಸ್ತಕದಲ್ಲಿ ಪ್ರಸ್ತಾಪಿಸಿದ ದಾಖಲೆ ಇದೆ ಬಾಬರ್ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸುವಾಗ ಇಂದಿರಾಜಿ ಅವರ ಕಣ್ಣುಗಳು ತೇವವಾಗಿದ್ವು ಪಕ್ಕದಲ್ಲಿಯೇ ಇದ್ದಂತ ನಾನು ಎಲ್ಲವನ್ನ ಗಮನಿಸಿದ್ದೆ ಅಂತ ಕರಣ್ ಸಿಂಗ್ ಬರೆದುಕೊಂಡಿದ್ದಾರೆ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಬಾಬರ್ ಗೋರಿ ದರ್ಶನ ಪಡೆದು ಬಂದಿದ್ರೆ ಎರಡ್ ಸಾವಿರದ ಐದರಲ್ಲಿ ಯುವ ಕಾಂಗ್ರೆಸ್ಸಿಗ ರಾಹುಲ್ ಗಾಂಧಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಜೊತೆ ಅಫ್ಘಾನಿಸ್ತಾನಕ್ಕೆ ಭೇಟಿ ನೀಡಿ ಬಾಬರ್ಗೆ ಗೌರವ ಸಲ್ಲಿಸಿ ಪುನೀತರಾಗಿದ್ದರು ಶ್ರೀಮತಿ ಸೋನಿಯಾಜಿ ಅಯೋಧ್ಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಒಂದು ಧರ್ಮದ ನಂಬಿಕೆ ವಿಷಯವಾಗಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ನೀವು ವ್ಯಾಟಿಕನ್ ಸಿಟಿಯ ಪೋಪ್ ಫ್ರಾನ್ಸಿಸ್ಗೆ ಬರೆದ ಪತ್ರ ನೆನಪಿದ್ಯಾ ಮದರ್ ತೆರೆಸಾಗೆ ಸಂತ ಪದವಿ ದೊರೆತದ್ದು ಸಂತೋಷದ ವಿಷಯ ಅಲ್ವೇ ನೀವು ಒಬ್ಬ ಕ್ರಿಶ್ಚಿಯನ್ ಆಗಿ ವೈಯಕ್ತಿಕವಾಗಿ ಪತ್ರ ಬರೆದಿದ್ರೆ ಒಪ್ಪಬಹುದಿತ್ತು ಆದರೆ ಎಐಸಿಸಿ ಲೆಟರ್ ಹೆಡ್ ಮೇಲೆ ದೇಶದ ಸಮಗ್ರ ಜನತೆ ಪರವಾಗಿ ಅಭಿನಂದಿಸಿ ಪತ್ರ ಬರೆದಿದ್ದೀರಿ ಅದರಲ್ಲಿ ಏನಿತ್ತು ಗೊತ್ತೇ ಮದರ್ ಥೆರೇಸಾ ಅವರಿಗೆ ಸಂತ ಪದವಿ ಲಭಿಸಿರುವುದು ಸಮಗ್ರ ಭಾರತೀಯರು ಹೆಮ್ಮೆಯ ವಿಷಯ ಎಂದು ಬಣ್ಣಿಸಿದ್ದೀರಿ ಅಷ್ಟು ಮಾತ್ರ ಅಲ್ಲ ಅನಾರೋಗ್ಯದ ಕಾರಣ ತಮಗೆ ಬರಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಶ್ರೀಮತಿ ಮಾರ್ಗರೇಟ್ ಆಳ್ವಾ ಅವರನ್ನು ಭಾರತದ ಪ್ರತಿನಿಧಿಯಾಗಿ ಕಳುಹಿಸಿದ್ದೀರಿ ಅದಾದರೂ ನೆನಪಿದೆಯಾ ಆಗ ನಿಮಗೆ ಅದು ಅವರವರ ಧಾರ್ಮಿಕ ವಿಷಯ ಅನಿಸ್ಲಿಲ್ವೇ ಅಂದು ದೇಶದ ಕೋಟ್ಯಾಂತರ ಭಾರತೀಯರನ್ನ ಪ್ರತಿನಿಧಿಸಲು ನಿಮಗೆ ಯಾವುದೇ ಧರ್ಮ ಅಡ್ಡಿ ಬರಲಿಲ್ಲ ಆದರೆ ಈಗ ಶ್ರೀರಾಮನ ವಿಷಯ ಒಂದು ಧರ್ಮಕ್ಕೆ ಸೀಮಿತ ಐತೆ ಮದರ್ ತೆರೆಸಾ ಭಾರತದಲ್ಲಿ ಯಾಕೆ ವಾಸವಾಗಿದ್ರು ಅವರ ಕಾರ್ಯಕ್ರಮಗಳಿಗೆ ಯಾವ ಕ್ರಿಶ್ಚಿಯನ್ ಸಂಸ್ಥೆ ಆರ್ಥಿಕ ನೆರವು ನೀಡ್ತಾ ಇತ್ತು ಹಾಗೂ ಬಡವರ ಸೇವೆ ಹಿಂದೆ ಅವರ ಉದ್ದೇಶ ಏನಿತ್ತು ಎಂಬುವಂಥದ್ದು ಎಲ್ರಿಗೂ ಗೊತ್ತು ಅದು ಬಿಡಿ ಅಯೋಧ್ಯೆ ಕಾರ್ಯಕ್ರಮ ಬಿಜೆಪಿ ಸಂಘ ಪರಿವಾರದ್ದು ಅಂತ ಅನಿಸಿದ್ರೆ ಬಹಿಷ್ಕರಿಸುವ ಬದಲು ಮದರ್ ತೆರಸಾ ಕಾರ್ಯಕ್ರಮಕ್ಕಾಗಿ ವ್ಯಾಟಿಕನ್ ಸಿಟಿಗೆ ಕಾಂಗ್ರೆಸ್ನ ಪ್ರತಿನಿಧಿಗಳನ್ನ ಕಳಿಸಿದಂತೆ ಅಯೋಧ್ಯೆಗೂ ಪ್ರತಿನಿಧಿಗಳನ್ನ ಕಳಿಸಬಹುದಿತ್ತಲ್ವೇ ಶ್ರೀರಾಮನ ಪ್ರತಿಷ್ಠಾಪನೆಯನ್ನೇ ಬಹಿಷ್ಕರಿಸಿ ಹಿಂದೂಗಳಿಗೆ ನೋವನ್ನುಂಟು ಮಾಡುವ ಉದ್ದೇಶವೇ ಕಾಂಗ್ರೆಸ್ಗೆ ಇರೋದರಿಂದ ಕಾರ್ಯಕ್ರಮ ಬಹಿಷ್ಕರಿಸಿರೋದು ನಿರೀಕ್ಷಿತ ಅಂತಾನೆ ಹೇಳಬಹುದು ಕಾಂಗ್ರೆಸ್ನ ಇಬ್ಬಗೆಯ ನೀತಿ ಇಂದು ನಿನ್ನೆಯದಲ್ಲ ಚುನಾವಣಾ ರಾಜಕೀಯಕ್ಕಾಗಿ ಯಾವುದೇ ಮಟ್ಟಕ್ಕೂ ಇಳಿಯಲು ಸಿದ್ಧ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಮುಸ್ಲಿಮರನ್ನು ಓಲೈಸಲು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಬಾನು ಕೇಸ್ ತಿರುಚಿದ್ದು ಇದೇ ಕಾಂಗ್ರೆಸ್ ತಲಾಖ್ ನೀಡಿದ್ದ ಆಕೆಯ ಗಂಡ ಶಾಬಾನುಗೆ ಜೀವನಾಂಶ ಕೊಡಬೇಕು ಅಂತ ನೀಡಿದ್ದ ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಬುಡಮೇನು ಮಾಡಲು ಸಂವಿಧಾನ ತಿದ್ದುಪಡಿ ಮಾಡಿದ ಕುಖ್ಯಾತಿ ಕಾಂಗ್ರೆಸ್ಗೆ ಇದೆ ಸುಪ್ರೀಂ ಕೋರ್ಟ್ ಶಾಬಾನು ಪರವಾಗಿ ತೀರ್ಪು ನೀಡಿತ್ತು ಇದು ಮುಸ್ಲಿಂ ಕಾನೂನಿನ ಅತಿಕ್ರಮಣ ಅಂತ ಕೆಲವು ಮುಸ್ಲಿಂ ಮೂಲಭೂತವಾದಿಗಳು ಕಿರುಚಾಡಿದಾಗ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಮಂಡಿಯೂರಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿದ ಅವರ ಬೇಡಿಕೆಗಳಿಗೆ ಮಣೆ ಹಾಕಿದ್ರು ಆಗ ಅದು ನಿಮ್ಮ ವೈಯಕ್ತಿಕ ಅಂತ ಅನಿಸ್ಲಿಲ್ವೇ ಅದೇ ಮೊಘಲ್ ಅತಿಕ್ರಮಣಕಾರರು ನಾಶಗೊಳಿಸಿದ್ದ ಸೋಮನಾಥ ದೇವಾಲಯದ ಉದ್ಘಾಟನೆಗೆ ಹೋಗದ ಕಾಂಗ್ರೆಸ್ಸಿಗರು ಈಗ ಅಯೋಧ್ಯೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಹೇಗೆ ಹೋದಾರು ಹೇಳಿ ಅವರ ಪರ್ಸನಲ್ ಮ್ಯಾಟರ್ ಸೆಲೆಕ್ಟಿವ್ ಅನ್ನೋದು ದೇಶದ ಜನಕ್ಕೆ ಗೊತ್ತಾಗಲ್ವೇ ಹಿಂದೂ ಧರ್ಮದ ಕಾವಿ ಬಟ್ಟೆ ಪೇಟಗಳನ್ನು ಕಿತ್ತು ಬಿಸಾಡುವ ಶ್ರೀರಾಮನ ಅಸ್ತಿತ್ವ ಪ್ರಶ್ನಿಸುವ ಭಾರತ ಮಾತೆ ಅಂದ್ರೆ ಯಾರು ಅಂತ ಅವಮಾನಿಸುವ ಕಾಂಗ್ರೆಸ್ ನಾಯಕರಿಗೆ ಇಫ್ತಾರ್ ಕೂಟ ಅರೇಂಜ್ ಮಾಡಲು ಯಾವುದೇ ಸಂಕೋಚ ಎನಿಸದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವುದು ಹಜ್ ಯಾತ್ರಿಗಳಿಗೆ ಸಬ್ಸಿಡಿ ಕೊಡುವುದು ದೇಶದ ಸುಮಾರು ನಲವತ್ತು ಸಾವಿರ ದೇವಸ್ಥಾನಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಇಮಾಮ್ಗಳಿಗೆ ಸಂಬಳ ಕೊಡುವಾಗ ಯಾವುದೇ ಧರ್ಮ ಅಡ್ಡ ಬರಲ್ಲ ಆದರೆ ಶ್ರೀರಾಮನ ವಿಷಯ ಇವರಿಗೆ ಧಾರ್ಮಿಕ ನಂಬಿಕೆ ವಿಷಯ ಆಗುತ್ತೆ ನೋಡಿ ಇದಾಗಿದ್ದು ಇವತ್ತಿನ ಸಂಚಿಕೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ